ನಮಸ್ಕಾರ, ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಸುವರ್ಣ ಸಂಕಲ್ಪದಲ್ಲಿ ಮುದ್ರಾ ಸಂಕಲ್ಪಕ್ಕೆ ಸ್ವಾಗತ, ಸುಸ್ವಾಗತ. ನಿಮಗೇ ಗೊತ್ತಿರೋ ಹಾಗೆ ಪಂಚಭೂತಗಳು ನಮ್ಮ ಕೈಗಳಲ್ಲಿ ಇದೆ. ಅದಕ್ಕೋಸ್ಕರ ನಾವು ಮುದ್ರಗಳನ್ನು ಮಾಡಿದಾಗ ಆ ಮುದ್ರಗಳ ಒಂದು ಪರಿಣಾಮ ನಮ್ಮ ಮೇಲೆ ಬೀರುತ್ತೆ. ಇವಾಗ ಹೆಬ್ಬೆಟ್ಟು ಅಗ್ನಿ, ನಮ್ಮ ಒಂದು ತೋರ್ ಬೆರಳು ವಾಯು, ನಮ್ಮ ಒಂದು ಮಿಡಲ್ ಫಿಂಗರ್ ಇದು ಆಕಾಶ, ನಮ್ಮ ಒಂದು ರಿಂಗ್ ಫಿಂಗರ್ ಉಂಗುರದ ಬೆರಳು ಬಂದು ಭೂಮಿ ಅಂದರೆ ಪೃಥ್ವಿ, ಕಡೆಯದಾಗಿ ನಮ್ಮ ಕಿರು ಬೆರಳು ಇದನ್ನು ಪಿಂಕಿ ಫಿಂಗರ್ ಅಂತಲೂ ಕರಿತೀವಿ, ಲಿಟಲ್ ಫಿಂಗರ್ ಜಲ. ಹಂಗಾಗಿ ಪಂಚಭೂತಗಳು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳೋದು. ಹಂಗಾಗಿ ಮುದ್ರಗಳನ್ನು ಮಾಡಿದಾಗ ಬಹಳಷ್ಟು ಪರಿಣಾಮಗಳು ಬೀರುತ್ತೆ. ಇವಾಗ ಉದ್ದ ಆಗಬೇಕು ಅಂದರೆ ಸ್ಕಿಪ್ಪಿಂಗು, ಜಂಪಿಂಗು, ವ್ಯಾಯಾಮ ಅದೆಲ್ಲ ಮಾಡ್ತೀವಿ, ಕರೆಕ್ಟು. ಆದರೆ ಅದರೊಂದಿಗೆ ಬಹಳ ಮುಖ್ಯವಾದ ಅಂಶ ಏನು ಗೊತ್ತಾ, ನಮ್ಮ ಒಂದು ಮೆದುಳಲ್ಲಿ ಇರುವ ಪಿಚ್ಯೂಟರಿ ಗ್ರಂಥಿ HGH ಅನ್ನು ಬಿಡುಗಡೆ ಮಾಡಬೇಕು. HGH ಅಂದರೆ ಏನು? ಇಟ್ ಈಸ್ ಎ ಹ್ಯೂಮನ್ ಗ್ರೋತ್ ಹಾರ್ಮೋನ್. ಯಾಕೆ ನಾವು ಸಾಮಾನ್ಯವಾಗಿ ಉದ್ದ ಆಗೋಲ್ಲ ಅಂದರೆ, ಒಂದು ಪರ್ಟಿಕ್ಯುಲರ್ ವಯಸ್ಸಿನ ನಂತರ ಈ HGH-ನ ಪ್ರೊಡಕ್ಷನ್ ನಮ್ಮ ದೇಹದಲ್ಲಿ ನಿಂತು ಹೋಗುತ್ತೆ. ಸೊ ಆ ಒಂದು ಪಿಚ್ಯೂಟರಿ ಗ್ರಂಥಿಗೆ ಹೆಲೋ ಎಕ್ಸ್ಕ್ಯೂಸ್ ಮೀ, ನಾಕ್ ಬಿಡುಗಡೆ ಮಾಡು ಅಂತ ಹೇಳಬೇಕಾಗಿರೋ ಒಂದು ಕರ್ತವ್ಯ ಇದೆ. ಅದನ್ನು ನಾವು ಮುದ್ರದ ಮೂಲಕ ಸಹ ಮಾಡಬಹುದು. ಅದಕ್ಕೆ ಮಾಡಬೇಕಾಗಿರೋದು ಆಕಾಶ ಮುದ್ರ. ಇದನ್ನು ನಾವು ಶೂನಿ ಮುದ್ರ ಅಂತ ಸಹ ಕರಿತೀವಿ. ಶೂನಿ ಅಂದರೆ ತಾಳ್ಮೆ, ಶೂನಿ ಮುದ್ರ ಅಂದರೆ ತಾಳ್ಮೆಯ ಒಂದು ಮುದ್ರ. ಇವಾಗ ಉದ್ದ ಆಗಬೇಕು ಅಂದರೆ ತಾಳ್ಮೆ ಇರಲೇಬೇಕಲ್ವಾ? ಇವತ್ತು ನಾನು ಉದ್ದ ಆಗ್ತೀನಿ ಅಂತ ತೀರ್ಮಾನ ಮಾಡಿ ಒಂದು ಎರಡು ಸತಿ ಮುದ್ರ ಮಾಡಿ, ನಾಳೆ ಬೆಳಗ್ಗೆ ಎದ್ದು ಅಯ್ಯೋ ನಾವು ಉದ್ದನೇ ಆಗಿಲ್ಲ ಅಂತ ಹೇಳಿದ್ರೆ ನಡೆಯುತ್ತಾ? ಇಲ್ಲ. ಸೊ ಶೂನಿ ಮುದ್ರ, ಆಕಾಶ ಮುದ್ರ ಅಂದರೆ ನಿಮ್ಮ ಒಂದು ಆಕಾಶನ ನಿಮ್ಮ ಒಂದು ಅಗ್ನಿ ಜೊತೆ ಸೇರಿಸೋದು. ಇಷ್ಟೇ ಆಕಾಶ ಮುದ್ರ. ಭಾಳ ಭಾಳ ಸುಲಭವಾದ ಒಂದು ಮುದ್ರ. ಪ್ರತಿನಿತ್ಯ ನೀವು 5 ನಿಮಿಷ 3 ಬಾರಿ ಮಾಡಬೇಕಾಗತ್ತೆ. ವೆರಿ ಸಿಂಪಲ್ ಅಲ್ವಾ? ಇನ್ನು ಈ ಒಂದು ಮುದ್ರ ಮಾಡೋದ್ರಿಂದ ಬಹಳಷ್ಟು ಬೇರೆ ವಿಶೇಷತೆಗಳು ಇದೆ. ಇವಾಗ ನೋಡಿ, ಆಯುರ್ವೇದದ ಪ್ರಕಾರ ನಾವು ಈ ಮುದ್ರ ಮಾಡಿದ ನಂತರ ಗ್ರೋತ್ ಹಾರ್ಮೋನ್ ಬಿಡುಗಡೆ ಆಗತ್ತೆ, ಗೊತ್ತಾಯ್ತಾ? ಅದ್ರ ಜೊತೆಗೆ ಇವಾಗ ಮೂಳೆಗಳು ಗಟ್ಟಿಯಾಗಿದ್ದರೆ ತಾನೇ ನಾವು ಬೆಳೆಯೋದಕ್ಕೆ ಸಾಧ್ಯ. ಮೂಳೆಗಳು ಗಟ್ಟಿಯಾಗಿರಬೇಕು ಅಂದರೆ, ಅದಕ್ಕೆ ಪೌಷ್ಟಿಕಾಂಶ ಸಿಗಬೇಕು ಅಂದರೆ ಏನು ಬೇಕು? ಬೋನ್ಸಲ್ಲಿ ಏನಿರಬೇಕು? ಕರೆಕ್ಟ್, ಕ್ಯಾಲ್ಶಿಯಂ ಇರಬೇಕು. ಕ್ಯಾಲ್ಶಿಯಮನ್ನು ಸಹ ಹೆಚ್ಚು ಮಾಡುತ್ತೆ ಈ ಒಂದು ಮುದ್ರ ನಿಮ್ಮ ದೇಹದಲ್ಲಿ. ಜೊತೆಗೆ ಶೂನಿ ಮುದ್ರ ಅಂದ್ರೇ ತಾಳ್ಮೆಯ ಮುದ್ರ ಅಂತ ಹೇಳೋದನ್ನ. ಸೊ ಇದು ಸಹಾನುಭೂತಿಯನ್ನು ಹೆಚ್ಚು ಮಾಡುತ್ತೆ, ತಾಳ್ಮೆಯನ್ನು ಹೆಚ್ಚು ಮಾಡುತ್ತೆ. ಸೊ ನಿಮ್ಮ ಜೀವನದಲ್ಲಿ ನೀವು ಉದ್ದ ಮಾತ್ರ ಆಗಲ್ಲ, ಉದಾರತೆ ಭಾವನೆ ಕೂಡ ಹೆಚ್ಚಾಗತ್ತೆ. ಸೊ ಇದು ನಿಮಗೋಸ್ಕರ ತಂದಿರುವ ಇವತ್ತಿನ ಆಕಾಶ ಮುದ್ರ.